ನಾನು ಶ್ರೀ ಕ್ಷೇತ್ರ ಗೀತಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗಿರುವ ಶ್ರೀ ಸುರೇಶ್ ಭಂಡಾರಿ ಅವರ ನುಡಿಗಳನ್ನಾಡಬೇಕಾಗಿ ಕೇಳಿ. ತಾಯಿ ಗೀತಾಂಬಿಕೆಗೆ ವಂದಿಸಿದ ಇವತ್ತು ಹೇಮಾ ಸದಾನಂದ ಅಮೀನ್ರವರ ಕೃತಿ ಬಿಡುಗಡೆಯ ಈ ವೇದಿಕೆಯನ್ನು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮಹನೀಯರೇ, ವಿದ್ವಾಂಸರೇ, ಸೇರಿರುವಂಥ ಸಾಹಿತ್ಯ ಪ್ರೇಮಿಗಳೇ, ಬಂಧುಗಳೇ, ಹೆಣ್ಣು ಎಂಬುದು ಸಂಸಾರದ ಕಣ್ಣು. ಮಗಳಾಗಿ, ಅಕ್ಕ ತಂಗಿಯಾಗಿ, ಅತ್ತೆ ಸೊಸೆಯಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ತಾಯಿಯಾಗಿ ಸಂಸಾರವನ್ನು ಮುನ್ನಡೆಸುವವಳು. ಇಂಥ ಮಹಿಳೆ ತನ್ನ ಪರಿಶ್ರಮ ಮತ್ತು ಚಾಣಕ್ಯತನದಿಂದ ಇಂದು ಪುರುಷ ಸಮಾನವಾದಂಥ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮಾಡುತ್ತಿದ್ದಾಳೆ. ಇದು ಖಂಡಿತವಾಗಿಯೂ ಅಭಿವೃದ್ಧಿಯ ಸಂಕೇತ ಅಂತ ನಾನು ಹೇಳ್ತೇನೆ. ಬಂಧುಗಳೇ, ತಾನು ಪಡೆದಂಥ ಶಿಕ್ಷಣದಿಂದ, ಜ್ಞಾನದಿಂದ, ತನ್ನ ಕಲ್ಪನೆಯಿಂದ ನೂರಾರು ಮಹಿಳೆಯರು ಸಾವಿರಾರು ಕಾದಂಬರಿಗಳನ್ನು ಸಮಾಜಕ್ಕೆ ಪರಿಚಯಿಸಿದ್ದಾರೆ. ಅಂತಹ ಮಹಿಳೆಯರಲ್ಲಿ ಇಂದು ಸೇರಿದವರು ಹೇಮಾ ಸದಾನಂದ ಅಮೀನ್ ಅವರು ಎಂದು ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಕೊಡುತ್ತೇವೆ. ಬಂಧುಗಳೇ, ಜನಸಂಖ್ಯೆ ಹೆಚ್ಚಾಗ್ತಾ ಉಂಟು, ಆದರೆ ಓದುವ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಅಂತ ಅನ್ನಿಸ್ತದೆ. ಯಾವ ಕಾರಣವೂ ಗೊತ್ತಿಲ್ಲ. ಒಳ್ಳೊಳ್ಳೆ ಕೃತಿಗಳು ಬಂದರೂ ಕೂಡ ಜನಗಳಿಗೆ ಈಗ ಪುಸ್ತಕದ ಹವ್ಯಾಸ ಬಹಳ ಕಡಿಮೆ ಆಗಿದೆ. ಬಂಧುಗಳೇ, ಪುಸ್ತಕ ಎಂದರೆ ಅದು ಒಂದು ಗೆಳೆಯನಂತೆ ಅಥವಾ ಪ್ರೇಯಸಿಯಂತೆ. ಹೆಚ್ಚು ಹೆಚ್ಚು ನಾವು ಅದಕ್ಕೆ ಹೊಂದಿಷ್ಟು ಅದು ಮುಂದೆ ಮುಂದೆ ನಮ್ಮನ್ನು ಬಹಳಷ್ಟು ಪ್ರೀತಿಸ್ತದೆ, ನಮ್ಮ ಜ್ಞಾನವನ್ನು ಬಹಳಷ್ಟು ಹೆಚ್ಚುತ್ತದೆ. ಬಂಧುಗಳೇ, ಬಹಳಷ್ಟು ಹೆಚ್ಚಿಸುವಂತಹ ಈ ಪುಸ್ತಕವನ್ನು ನಾವು ಬಹಳಷ್ಟು ಪ್ರೀತಿಸಬೇಕು, ಬಹಳಷ್ಟು ಓದಬೇಕು. ಇದರಿಂದ ನಮ್ಮ ಸಂಸ್ಕೃತಿ ಖಂಡಿತವಾಗಿಯೂ ಒಳ್ಳೆಯದಾಗ್ತದೆ. ಬಂಧುಗಳೇ, ಜ್ಞಾನ ಮತ್ತು ಶಿಕ್ಷಣದ ಕಲ್ಪನೆಯಿಂದ ಬರೆಯುವಂಥ ಈ ಬರಹಗಾರರು ತಾವು ಎಷ್ಟು ಬರೆದಿದ್ದೇವೆ ಎಂಬುದಕ್ಕಿಂತ ಏನನ್ನು ಬರೆದಿದ್ದೇನೆ, ಇದರಿಂದ ಎಷ್ಟು ಸಮಾಜಕ್ಕೆ ಒಳಿತಾಗಿದೆ, ಸಮಾಜದ ಪರಿವರ್ತನೆಗೆ ನನ್ನ ಬರವಣಿಗೆ ಎಷ್ಟು ಒಳ್ಳೆಯದಾಗಿದೆ ಅನ್ನೋದನ್ನು ಜ್ಞಾನದ ಮುಖಾಂತರ ಇನ್ನಷ್ಟು ಕೃತಿಗಳನ್ನು ಈ ಬರಹಗಾರರು ಬರೆಯಲಿ. ಹೇಮಾ ಸದಾನಂದರ ಇವತ್ತು ಅವರಿಗೆ ನನಗನ್ನಿಸ್ತದೆ ಅವರ ಜೀವನದಲ್ಲಿ ಧನ್ಯತೆಯನ್ನು ಪಡೆದಂಥ ದಿನ. ಯಾಕಂತ ಹೇಳಿದ್ರೆ ಸಾವಿರಾರು ಕಾದಂಬರಿಗಾರಿಯರ ಜೊತೆಗೆ ಅವರ ಹೆಸರು ಕೂಡ ಇವತ್ತು ಸೇರಿಕೊಂಡಿದೆ. ಅಂತ ಹೇಮಾ ಸದಾನಂದ ಅಮೀನ್ರವರಿಗೆ ಮತ್ತಷ್ಟು ಆ ಸರಸ್ವತಿ ದೇವಿಯ ಆಶೀರ್ವಾದ ಇರಲಿ. ಇನ್ನಷ್ಟು ಕೃತಿಗಳು ಅವರಿಂದ ಹೊರಬರಲಿ, ಸಮಾಜದ ಉದ್ಧಾರವಾಗಲಿ, ನಮ್ಮೆಲ್ಲರಿಗೆ ಸನ್ಮಾನವಾಗಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು. ವಂದನೆಗಳು ಸರ್. ಪುಸ್ತಕ ಮಾರಾಟಕ್ಕಿದೆ, ಹೇಮ ನಿಮಗೆ ಪುಕ್ಕಟೆಯಾಗಿ ಕೊಡ್ಬೋದು. ಆದರೆ ಯಾವಾಗ ನೀವು 10 ರೂಪಾಯಿ 20 ರೂಪಾಯಿ ಕೊಟ್ಟು ತೆಗೊಳ್ತೀರೋ ಆಗ ಅದರ ಬೆಲೆ ಗೊತ್ತಾಗ್ತದೆ. ಎರಡು ಪುಸ್ತಕಕ್ಕೆ 100 ರೂಪಾಯಿಗೆ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಅದನ್ನು ಕೊಂಡು ಓದಿ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈಗ ನಾನು ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕಾಗಿ ಹೇಮಾ ಅಮೀನ್ ಅವರ ಮೇಲಿನ ಅಭಿಮಾನದಿಂದ ಆಗಮಿಸಿರುವ ಅನುಪಮ ಎನ್ ಎಸ್ ಗೌಡ ಅವರಲ್ಲಿ ಎರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ.